ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಕರ್ನಾಟಕದ್ದು ರಿವರ್ಸ್ ಸಿಸ್ಟಮ್ಸ್ನ ನೋಡ್ಕೊಳೋಣ. ಸೊ ಇದು ರಿವರ್ಸ್ ಸಿಸ್ಟಮ್ಸ್ನ ನಾವು ಯಾವ ಥರ ನೋಡ್ಕೊಳೋಣ, ಮ್ಯಾಪ್ ಮೂಲಕ ನೋಡ್ಕೊಂಡಿರೋಣ. ಸೊ ಈ ಮ್ಯಾಪ್ನ ನೀವು ನೋಡ್ಕೋಬೇಕು ಅಂತಂದರೆ ಜೊತೆಗೆ ಕರ್ನಾಟಕದ್ದು ಡಿಸ್ಟ್ರಿಕ್ಟ್ಸ್ ಮ್ಯಾಪ್ ಏನಿದೆಯಲ್ಲ ಅದನ್ನು ಕೂಡ ನಾವು ಕಂಪೇರ್ ಮಾಡ್ಕೊತಾ ಇರೋಣ. ಅಂತಂದರೆ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಯಾವ ಥರ ರಿವರ್ಸ್ ಸಿಸ್ಟಮು ಫ್ಲೋ ಆಗ್ತದೆ ಮತ್ತು ಅದರ ಸ್ಪೆಷಾಲಿಟಿ ಏನು ಅಂತ ಹೇಳ್ಬಿಟ್ಟು. ಈ ವಿಡಿಯೋ PDF ಏನಾದರೂ ನಿಮ್ಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದುಬಿಟ್ಟಿರುತ್ತೆ. ಸೊ ನಾವು ಫಸ್ಟು ನಾರ್ತಿಂದ ನೋಡ್ತಾ ಬರೋಣ ಯಾವುದ್ಯಾವುದು ಇಂಪಾರ್ಟೆಂಟ್ ರಿವರ್ಸು ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ ಒಂದು ಬಂದುಬಿಟ್ಟು ಇಲ್ಲಿ ಕಂಪ್ಲೀಟ್ಲಿ ನಾರ್ತಲ್ಲಿ ನೀವೇನಾದ್ರು ನೋಡಿಕೊಂಡ್ರೆ ಇಲ್ಲಿ ಬಂದುಬಿಟ್ಟು ಮಂಜೀರಾ ಅಂತ ಹೇಳ್ಬಿಟ್ಟು ಒಂದು ರಿವರ್ ಪಾಸ್ ಆಗ್ತಾಯಿರುತ್ತೆ. ಫಸ್ಟ್ ಎಲ್ಲದ್ರದ್ದು ಕೂಡ ಒಂದು ಹೆಸರನ್ನ ನೋಡ್ಕೊಂಡಿರೋಣ, ಅದಾದಮೇಲೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡ್ಕೊಳೋಣ. ಸೊ ಫಸ್ಟು ಮಂಜೀರಾ ಅಂತ ಪಾಸ್ ಆಗುತ್ತೆ. ಇಲ್ಲಿ ಕಗನ ಮತ್ತು ಇಲ್ಲಿ ಬಂದುಬಿಟ್ಟು ಭೀಮಾ ಇರುತ್ತೆ. ಸೊ ಭೀಮಾ ಕಗನ, ಅದಾದಮೇಲೆ ಇಲ್ಲಿ ಧೋನಿ ಅಂತ ಇದೆ. ನೆಕ್ಸ್ಟು ಇಲ್ಲಿ ಘಟ್ಟಪ್ರಭಾ ರಿವರು, ನೆಕ್ಸ್ಟು ಇಲ್ಲಿ ಕೃಷ್ಣಾ ರಿವರು, ನೆಕ್ಸ್ಟು ಸ್ವಲ್ಪ ನಾವು ಇನ್ನೂ ಸ್ವಲ್ಪ ಮಿಡಲಲ್ಲಿ ಬಂದರೆ ಈ ಕಡೆಯಿಂದ ನಮಗೆ ತುಂಗಭದ್ರಾ ಫ್ಲೋ ಆಗ್ತಾಯಿರುತ್ತೆ. ನೆಕ್ಸ್ಟು ಇಲ್ಲಿ ಮಲ್ಲಪ್ರಭಾ ಇದೆ, ನೆಕ್ಸ್ಟು ಇಲ್ಲಿ ಕಾಳಿ ನದಿ ಇದೆ. ಅದಾದಮೇಲೆ ಈ ಕಡೆ ನಾವು ರಿಸರ್ವಯರ್ಸುಗಳು ಕೂಡ ನೋಡ್ಕೊಳೋಣ. ರಿಸರ್ವಯರ್ಸ್ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ತುಂಗಭದ್ರಾ ರಿಸರ್ವಯರ್ ಇದೆ ನಮಗೆ ಇಲ್ಲಿ. ಸೊ ಇಲ್ಲಿ ತುಂಗಭದ್ರಾ ರಿಸರ್ವಯರ್ ಇದೆ. ಅದಾದಮೇಲೆ ಇಲ್ಲಿ ಜೋಗ್ ಫಾಲ್ಸ್ ಬರುತ್ತೆ. ಇಲ್ಲಿ ಲಿಂಗನಮಕ್ಕಿ ರಿಸರ್ವಯರ್ ಇದೆ. ಸೊ ಇಲ್ಲಿ ಲಿಂಗನಮಕ್ಕಿ ರಿಸರ್ವಯರ್ ಇದೆ, ಇದು ಭದ್ರಾ ರಿಸರ್ವಯರ್ ಇದೆ. ಲಾಸ್ಟಲ್ಲಿ ನಾವು ಏನಾದರೂ ಕಂಪ್ಲೀಟ್ಲಿ ಕೆಳಗಡೆ ಏನಿದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡ್ರೆ ಕಂಪ್ಲೀಟ್ಲಿ ಕೆಳಗಡೆ ನೋಡ್ಕೊಂಡಿರಿ, ಇಲ್ಲಿ KRS ರಿಸರ್ವಯರ್ ಇದ್ದಾವೆ. ಸೊ ಇವಾಗ ನಿಮಗೇನಾದ್ರೂ ರಿಸರ್ವಯರು ನಾರ್ತಿಂದ ಸೌತು ಅಥವಾ ಈಸ್ಟಿಂದ ವೆಸ್ಟು ಏನಾದರೂ ಯಾವುದು ಫಸ್ಟ್ ಬರುತ್ತೆ ಯಾವುದು ನೆಕ್ಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಸೊ ನೋಡಿ ನಾರ್ತಿಂದ ಸೌತನ್ನು ನಾವು ನೋಡಿಕೊಂಡ್ರೆ ಫಸ್ಟ್ ಯಾವುದು ಬರುತ್ತೆ ನಮಗೆ, ಫಸ್ಟು ನಮಗೆ ತುಂಗಭದ್ರಾ ರಿಸರ್ವಯರ್ ಬರುತ್ತೆ. ಅದಾದಮೇಲೆ ನಮಗೆ ನೆಕ್ಸ್ಟು ಲಿಂಗನಮಕ್ಕಿ ಬರುತ್ತೆ, ಅದಾದಮೇಲೆ ನಮಗೆ ಭದ್ರಾ ಬರುತ್ತೆ, ಲಾಸ್ಟಲ್ಲಿ ನಮಗೆ KRS ಬರುತ್ತೆ. ಸೊ ಈ ಥರ ನೀವು ನೆನ್ಪಿಟ್ಕೊಂಡಿರಿ, ಮ್ಯಾಪ್ ಮೂಲಕ ಇನ್ನೂ ಸ್ವಲ್ಪ ಈಸಿ ಆಗ್ತಿರುತ್ತೆ. ಸೊ ನೆಕ್ಸ್ಟು ನಾವು ಮತ್ತೆ ರಿವರ್ಸ್ನ ನೋಡ್ತಾ ಇದ್ವಲ್ಲ, ರಿವರ್ಸ್ನ ನೋಡ್ಕೋಬೇಕು ಅಂತಂದರೆ ಈ ಕಡೆ ನೋಡಿ, ಇಲ್ಲಿ ವೇದಾವತಿ ಇದೆ, ಇಲ್ಲಿ ಶಿಂಷ ಇದೆ, ಅರ್ಕಾವತಿ ಇದೆ, ಇಲ್ಲಿ ಕಾವೇರಿ ಫಾಲ್ಸು, ಇಲ್ಲಿ ಹೇಮಾವತಿ ಇದೆ, ಇಲ್ಲಿ ತುಂಗ ಮತ್ತು ಇಲ್ಲಿ ಭದ್ರಾ ಇದೆ. ಸೊ ಎಲ್ಲ ರಿವರ್ ಬಗ್ಗೆನೂ ಕೂಡ ನಾವು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ನ ನೆನ್ಪಿಟ್ಕೊಂಡಿರೋಣ ಇವಾಗ. ಸೊ ಫಸ್ಟು ಬಂದುಬಿಟ್ಟು ನಾವು ಇದು ಮಂಜೀರಾ ರಿವರ್ ಏನಿದೆಯಲ್ಲ, ಸೊ ಮಂಜೀರಾ ರಿವರ್ ಏನು ಕರ್ನಾಟಕದಲ್ಲಿ ಸ್ವಲ್ಪ ಪೋರ್ಷನಲ್ಲಿ ಪಾಸ್ ಆಗುತ್ತೆ. ನೋಡಿ ಇಲ್ಲಿ ನಾರ್ತ್ ಸೈಡಲ್ಲಿ ನೀವು ನೋಡಿಕೊಂಡ್ರೆ ಸ್ವಲ್ಪ ಪೋರ್ಷನಲ್ಲಿ ಪಾಸ್ ಆಗ್ತಾಯಿರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡಿರೋಣ. ನೋಡಿ ಎಲ್ಲ ರಿವರ್ ಬಗ್ಗೆ ಎಲ್ಲ ಟ್ರಿಬ್ಯೂಟರೀಸ್ ಅವೆಲ್ಲ ನೆನ್ಪಿಟ್ಕೊಳ್ಳೋಂಥದ್ದು ತುಂಬಾ ಡಿಫಿಕಲ್ಟ್ ಆಗೋಗ್ಬಿಟ್ಟಿರುತ್ತೆ. ಸೊ ತುಂಬ ಡಿಫಿಕಲ್ಟ್ ಅಂತಂದರೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ನೆನ್ಪಿಟ್ಕೊಂಡಿರ್ಬೇಕು, ಬರೀ ರಿವರ್ಸ್ ಅಷ್ಟೇ ನೆನ್ಪಿಟ್ಕೊಂಡಿರೋ ಆಗಿರಲ್ಲ, ಕರೆಂಟ್ ಅಫೇರ್ಸು ನೆನ್ಪಿಟ್ಕೊಂಡಿರ್ಬೇಕು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲದೂ ನೆನ್ಪಿಟ್ಕೊಂಡಿರ್ಬೇಕು. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ಸ್ನ ನಾವು ನೋಡ್ಕೊಂಡಿರೋಣ. ನೋಡಿ ಮಂಜೀರಾ ರಿವರ್ನ ನೋಡ್ಕೋಬೇಕು ಅಂತಂದರೆ ಮಂಜೀರಾ ರಿವರ್ನ ಬೇರೆ ಮಂಜೀರಾ ಅಥವಾ ಮಂಜೀರಾ ಅಂತಲೂ ಕೂಡ ಇದನ್ನು ಸ್ಪೆಲ್ ಮಾಡ್ತಾರೆ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಯಾವ ರಿವರಿನ ಟ್ರಿಬ್ಯೂಟರಿ ಆಗಿದೆ ಇದು, ಯಾವ ರಿವರಿನ ಟ್ರಿಬ್ಯೂಟರಿ ಆಗಿದೆ ಅಂತಂದರೆ ಗೋದಾವರಿ ರಿವರಿನ ಒಂದು ಟ್ರಿಬ್ಯೂಟರಿ ಆಗಿದೆ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟು ಯಾವ್ಯಾವ ಸ್ಟೇಟ್ಸಲ್ಲಿ ಪಾಸ್ ಆಗುತ್ತೆ ಅಂತಂದರೆ, ಈ ಕಡೆ ಅಂತೂ ಮಹಾರಾಷ್ಟ್ರ ಇದೆ ಅಲ್ವಾ, ಈ ಕಡೆ ಲೆಫ್ಟ್ ಸೈಡ್ ನಾವು ನೋಡಿಕೊಂಡ್ರೆ ಈ ಕಡೆ ಮಹಾರಾಷ್ಟ್ರ ಇದೆ, ಈ ಕಡೆ ಬಂದ್ಬಿಟ್ಟು ನಮಗೆ ತೆಲಂಗಾಣ ಬರುತ್ತೆ. ಸೊ ಇಲ್ಲಿ ತೆಲಂಗಾಣ ಇದೆ, ಇಲ್ಲಿ ನಮಗೆ ಮಹಾರಾಷ್ಟ್ರ ಇದೆ. ಸೊ ಮಹಾರಾಷ್ಟ್ರ, ಕರ್ನಾಟಕ ಆ್ಯಂಡ್ ತೆಲಂಗಾಣ ಎಲ್ಲಿ ಒರಿಜಿನೇಟ್ ಆಗುತ್ತೆ ಅಂತಂದರೆ ಬಾಲಘಾಟ್ ರೇಂಜು ಅಲ್ಲಿ ಒರಿಜಿನೇಟ್ ಆಗುತ್ತೆ, ಎಲ್ಲಿ ಅಹಮದ್ನಗರ್ ಡಿಸ್ಟ್ರಿಕ್ಟಲ್ಲಿ. ಸೊ ಇಷ್ಟೇ ನೆನ್ಪಿಟ್ಕೊಂಡಿರಿ, ಮಂಜೀರಾ ರಿವರ್ ಬಂದುಬಿಟ್ಟು ಗೋದಾವರಿಯ ಟ್ರಿಬ್ಯೂಟರಿ, ಇದು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತೆಲಂಗಾಣ ಡಿಸ್ಟ್ರಿಕ್ಟ್ ಸ್ಟೇಟ್ಸಲ್ಲಿ ಪಾಸ್ ಆಗ್ತಾಯಿರುತ್ತೆ. ನೆಕ್ಸ್ಟು ನಾವು ಇದು ಭೀಮಾ ರಿವರ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡ್ಕೊಂಡಿರೋಣ. ಸೊ ಭೀಮಾ ರಿವರ್ ನೋಡಿ, ಒನ್ ಆಫ್ ದ ಮೇಜರ್ ರಿವರ್ಸು, ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ. ಏನು ಇಂಪಾರ್ಟೆಂಟು ಅಂತಂದರೆ, ಫಸ್ಟ್ ಆಫ್ ಆಲ್ ನೋಡ್ಕೊಂಡಿರಿ, ಇದು ಯಾವ್ಯಾವ ಸ್ಟೇಟ್ಸಲ್ಲಿ ಫ್ಲೋ ಆಗುತ್ತೆ ಅಂತಂದರೆ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತೆಲಂಗಾಣ. ಅದಾದಮೇಲೆ ಹೋಗ್ಬಿಟ್ಟು ಕೃಷ್ಣಾ ರಿವರ್ಗೆ ಎಂಟರ್ ಆಗುತ್ತೆ. ಸೊ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣಗೆ ಫ್ಲೋ ಆಗ್ತಿರುತ್ತೆ, ಅದಾದಮೇಲೆ ಅದು ಕೃಷ್ಣಾ ರಿವರ್ಗೆ ಎಂಟರ್ ಆಗುತ್ತೆ. ಅದಾದಮೇಲೆ ಇದ್ರದ್ದು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಇದನ್ನು ಚಂದ್ರಭಾಗ ರಿವರ್ ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ. ಸೊ ಚಂದ್ರಭಾಗ ರಿವರ್ ಅಂತ ಯಾರಿಗೆ ಕರೀತಾರೆ ಅಂತಂದರೆ, ಭೀಮಾ ರಿವರಿಗೆ ಚಂದ್ರಭಾಗ ರಿವರ್ ಅಂತಲೂ ಕೂಡ ಕರೀತಾರೆ. ಯಾಕಂತಂದರೆ ನೀವು ಇಲ್ಲಿ ಇಮೇಜಲ್ಲೇ ಕಾಣ್ತಿರೋಂಗೆ, ಇದು ನೋಡಿ ಆಲ್ಮೋಸ್ಟ್ ಇಲ್ಲಿ ಚಂದ್ರಂತರ ಶೇಪ್ ಮಾಡ್ತಾ ಇರುತ್ತಲ್ಲ. ಸೊ ಇಲ್ಲಿ ನೀಟಾಗಿ ನೋಡಿಕೊಂಡ್ರೆ ಇಲ್ಲಿ ನೋಡಿ ಚಂದ್ರಂತರ ಒಂಥರ ಶೇಪ್ ಕಾಣ್ತಾ ಇರುತ್ತೆ ಇದು. ಸೊ ಯಾವ ರೀಜನಲ್ಲಿ ಅಂತಂದರೆ ಪಂಡ್ರಾಪುರ್ ರೀಜನಲ್ಲಿ. ಸೊ ಅದಕ್ಕೋಸ್ಕರ ಇದನ್ನು ಚಂದ್ರಭಾಗ ಅಂತಲೂ ಕೂಡ ಕರೀತಾರೆ. ಇಷ್ಟೇ ನೆನ್ಪಿಟ್ಕೊಂಡಿರಿ ನೀವು. ಸೊ ಭೀಮಾ ರಿವರ್ ಬಂದುಬಿಟ್ಟು ವೆಸ್ಟರ್ನ್ ಇಂಡಿಯಾ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿವರ್ಸು. ಅದಾದಮೇಲೆ ಅದಕ್ಕೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತೆಲಂಗಾಣ ಸ್ಟೇಟ್ಸಿಂದ ಫ್ಲೋ ಆಗಿ ಕೃಷ್ಣ ಎಂಟರ್ ಆಗುತ್ತೆ.
ನೆಕ್ಸ್ಟು ದೋಣಿ ರಿವರ್ ಬಗ್ಗೆ ನೋಡ್ಕೊಳೋಣ. ಸೊ ದೋಣಿ ರಿವರು ನಾವು ಮ್ಯಾಪಲ್ಲಿ ಇವಾಗಲೇ ನೋಡ್ಕೊಂಡ್ರಂಗೆ ಈ ಜಾಗದಲ್ಲಿದೆ ನೋಡಿ. ಸೊ ದೋಣಿ ರಿವರ್ ಬಂದುಬಿಟ್ಟು ಈ ಜಾಗದಲ್ಲಿದೆ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಡಿಸ್ಟ್ರಿಕ್ಟ್ ಬೇಸ್ಡ್ ಕ್ವೆಶನು ಕೂಡ ಕೇಳ್ತಾ ಇರ್ತಾರೆ ಇದು. ಸೊ ದೋಣಿ ರಿವರು ಯಾವ್ಯಾವ ಡಿಸ್ಟ್ರಿಕ್ಟ್ಸಿಂದ ಹರಿಯುತ್ತೆ ಇದು ಬಂದುಬಿಟ್ಟು ನೋಡ್ಕೊಂಡಿರಿ. ಇಲ್ಲಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಬೆಳಗಾಮು, ಬಿಜಾಪುರ ಮತ್ತು ಗುಲ್ಬರ್ಗ. ಬೆಳಗಾಂ, ಬಿಜಾಪುರ ಮತ್ತು ಗುಲ್ಬರ್ಗಾ ಡಿಸ್ಟ್ರಿಕ್ಸಲ್ಲಿ ಹರಿದ್ಬಿಟ್ಟು ಅದಾದಮೇಲೆ ನಾವು ಇಮೇಜಲ್ಲಿ ನೋಡ್ತಾ ಇರೋಂಗೆ ಇದೇನಾಗುತ್ತೆ, ಈ ಕಡೆ ಬಂದುಬಿಟ್ಟು ಇಲ್ಲಿ ಕೃಷ್ಣಂಗೆ ಜಾಯಿನ್ ಆಗುತ್ತೆ. ಸೊ ಬೆಳಗಾಮು, ಬಿಜಾಪುರ ಮತ್ತು ಗುಲ್ಬರ್ಗ ಅದಾದಮೇಲೆ ಹೋಗ್ಬಿಟ್ಟು ಕೃಷ್ಣಂಗೆ ಜಾಯಿನ್ ಆಗುತ್ತೆ. ಎಲ್ಲಿ ಜಾಯಿನ್ ಆಗುತ್ತೆ ಅಂತಂದರೆ ತಾಳಿಕೋಟೆ. ಸೊ ತಾಳಿಕೋಟೆಯಲ್ಲೇ ಇದು ಜಾಯಿನ್ ಆಗುತ್ತೆ. ಸೊ ಇದು ಕೂಡ ಸಬ್ ರಿವರು ಕೃಷ್ಣಂದು, ಅದು ಕಾನ್ಫ್ಲೂಯೆನ್ಸಲ್ಲಿ ಇರುತ್ತೆ. ಇವೆಲ್ಲ ನಮಗೆ ನಾರ್ಮಲ್ಲು. ಬಟ್ ಯಾವುದು ಒಂದು ಇಂಪಾರ್ಟೆಂಟು ಅಂತಂದರೆ ಫಸ್ಟ್ ಆಫ್ ಆಲು ಎಲ್ಲೆಲ್ಲಿ ಹರಿಯುತ್ತೆ ಇದು, ಯಾವ್ಯಾವ ಡಿಸ್ಟ್ರಿಕ್ಸಲ್ಲಿ ಹರಿಯುತ್ತೆ ಅಷ್ಟು ನೆನ್ಪಿಟ್ಕೊಂಡಿರಿ ದೋಣಿ ರಿವರ್ ಬಗ್ಗೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ರಿವರ್ ಬಂದುಬಿಟ್ಟು ಇದು ಘಟಪ್ರಭಾ ಇದೆಯಲ್ಲ. ಸೊ ಘಟಪ್ರಭಾ ರಿವರ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡಿರೋಣ ನೋಡಿ. ಘಟಪ್ರಭಾ ರಿವರ್ ಬಂದುಬಿಟ್ಟು ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ. ಸೊ ರೈಟ್ ಬ್ಯಾಂಕು ಲೆಫ್ಟ್ ಬ್ಯಾಂಕು ಅಂತಂದರೆ ಲೆಫ್ಟ್ ಸೈಡು ರೈಟ್ ಸೈಡು ಜಾಯ್ನ್ ಆಗುವಂಥದ್ದು. ಸೊ ಅದಕ್ಕೆ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಯಾವುದರದ್ದು ಅಂತಂದರೆ ಕೃಷ್ಣಾ ರಿವರಿಂದು. ಸೊ ಯಾವ್ಯಾವ ಸ್ಟೇಟ್ಸಲ್ಲಿ ಹರಿಯುತ್ತೆ ಇದು ಅಂತಂದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಹರಿಯುತ್ತೆ. ಸೊ ಎಲ್ಲಿ ಇದು ಕೃಷ್ಣಾ ರಿವರ್ನ ಮೀಟ್ ಆಗುತ್ತೆ, ಸೊ ಕಾನ್ಫ್ಲೂಯೆನ್ಸ್ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟು. ಸೊ ಇದು ಕಾನ್ಫ್ಲೂಯೆನ್ಸ್ ಪಾಯಿಂಟ್ ಅಂತ ಏನಿರುತ್ತಲ್ಲ, ಸೊ ಎಲ್ಲಿ ಹೋಗ್ಬಿಟ್ಟು ಕೃಷ್ಣಾ ರಿವರ್ನ ಮೀಟ್ ಆಗುತ್ತೆ ಅಂತಂದರೆ ಇದು ಬಂದುಬಿಟ್ಟು ಆಲ್ಮಟ್ಟಿ. ಆಲ್ಮಟ್ಟಿಯಲ್ಲಿ ಇದು ಹೋಗಿ ಕೃಷ್ಣಾ ರಿವರ್ನ ಮೀಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ರಿವರ್ ಯಾವುದು ಅಂತಂದರೆ ಈ ಕಡೆ ನಾವು ನೋಡ್ತಾ ಇರೋ ಹಂಗೆ ಕೃಷ್ಣಾ ರಿವರು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ರಿವರ್ ಇರುತ್ತೆ. ಸೊ ಕೃಷ್ಣಾ ರಿವರ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡಿರೋಣ. ಕೃಷ್ಣಾ ರಿವರ್ ನೋಡಿ, ಇದು ಫೋರ್ತ್ ಬಿಗ್ಗೆಸ್ಟ್ ರಿವರು ಇಡೀ ಇಂಡಿಯಾದಲ್ಲೇ. ಫೋರ್ತ್ ಬಿಗ್ಗೆಸ್ಟ್ ರಿವರ್ ಇದು ಯಾವ ಟರ್ಮ್ಸಲ್ಲಿ, ಯಾವ ಟರ್ಮ್ಸ್ ಅಂತಂದರೆ ಅಂದರೆ ಯಾವ ವ್ಯಾಲ್ಯೂಲ್ಲಿ ಅಂತಂದರೆ ವಾಟರ್ ಇನ್ಫ್ಲೋ, ವಾಟರ್ ಇನ್ಫ್ಲೋ ಎಷ್ಟಾಗುತ್ತೆ ಅದರಲ್ಲಿ, ಮತ್ತು ರಿವರ್ ಬೇಸಿನಲ್ಲಿ. ಸೊ ಫೋರ್ತ್ ರಿವರ್ ಯಾವುದು ಅಂತಂದರೆ ಕೃಷ್ಣಾ ರಿವರ್ ಅಂತ ಹೇಳ್ಬಿಟ್ಟು ನೋಡ್ಬೋದು. ಯಾಕಂತಂದರೆ ನಾವು ಮುಂಚೆ ನೋಡಿರೋಂಗೆ ಈ ದೋಣಿಯಾಗಿರಲಿ ಅಥವಾ ಘಟಪ್ರಭಾ ಆಗಿರಲಿ, ಭೀಮಾ ಆಗಿರಲಿ, ಇವೆಲ್ಲದೂ ಕೂಡ ಕೃಷ್ಣಾ ರಿವರ್ಗೆ ಜಾಯಿನ್ ಆಗ್ತಾ ಇರುತ್ತೆ. ಸೊ ಕೃಷ್ಣಾ ರಿವರು ಫಸ್ಟು ಯಾವುದಾದಿದ್ದಾವೆ ಇದರಲ್ಲಿ, ಇದು ಫೋರ್ತ್ ಅಲ್ವಾ, ಫಸ್ಟ್ ಯಾವುದಾದಿದೆ ಅಂತಂದರೆ ಸ್ಟಾರ್ಟಿಂಗು ಗಂಗಾ, ಗೋದಾವರಿ, ಬ್ರಹ್ಮಪುತ್ರ, ಅದಾದಮೇಲೆ ಫೋರ್ತ್ ಪ್ಲೇಸಲ್ಲಿ ಬರುವಂಥದ್ದು ನಮಗೆ ಕೃಷ್ಣಾ ರಿವರು. ಸೊ ಆಲ್ಮೋಸ್ಟು 1300 ಕಿಲೋಮೀಟರ್ಸ್ ಅಷ್ಟು ಲಾಂಗ್ ಇದೆ ಅಂತೆ. ಯಾವ್ಯಾವ ಸ್ಟೇಟ್ಸಲ್ಲಿ ಹರಿಯುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನು, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್. ಸೊ ಇದನ್ನು ನೆನ್ಪಿಟ್ಕೊಂಡಿರಿ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್. ಸೊ ಏನು ಅಂತಂದರೆ ಇವೆಲ್ಲ ಏನು ಆರ್ಟಿಕಲ್ಸ್ ಇದಾವಲ್ಲ, ಇದು ಚಿಕ್ಕ ಚಿಕ್ಕದು ಸ್ಕ್ರೀನ್ಶಾಟ್ಸ್ ಎಲ್ಲ ಏನಿದಾವಲ್ಲ, ಇದನ್ನು ಇಲ್ಲಿ ಆ್ಯಡ್ ಮಾಡೋಕ್ಕೆ ಹೋದರೆ ಎಲ್ಲರಿವರೆಗೂ ಕೂಡ ಆ್ಯಡ್ ಮಾಡೋಕ್ಕೆ ತುಂಬಾ ಹೆವಿ ಆಗೋಗ್ಬಿಡುತ್ತೆ ಫೈಲು. ಅದಕ್ಕೆ ನಾನು ಬಿಟ್ಟರೆ ನಾನು ಏನು ಮಾಡಿರ್ತೀನಿ ಅಂತಂದರೆ ಎಲ್ಲದೂ ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲೇ ಇದರ ಇಮೇಜಸ್ನ ಶೇರ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ನೀವು ಅದನ್ನು ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿಲ್ಲ ಅಂತಂದ್ರೂ ಕೂಡ ಆ ಚಾನಲಲ್ಲಿ ಹೋಗಿ ನೋಡ್ಬಿಟ್ಟು, ಯಾವಾಗಾದರೂ ನೀವು ಎಕ್ಸಾಮ್ಗಿಂತ ಹೋಗ್ಬಿಟ್ಟು ಮುಂಚೆ ರಿವಿಷನ್ ಮಾಡ್ಕೊಂಡಿದ್ರು ಕೂಡ ಅಲ್ಲೇ ಇದು ಪ್ರೆಸೆಂಟ್ ಇರುತ್ತೆ. ಸೊ ನಾವು ಕೃಷ್ಣಾ ರಿವರ್ ಬಗ್ಗೆ ನೋಡ್ಕೊಂಡಿದ್ವಿ. ಸೊ ಕೃಷ್ಣಾ ರಿವರ್ ಆದಮೇಲೆ ಬಂದುಬಿಟ್ಟು ತುಂಗಭದ್ರಾ ಇದೆ. ಸೊ ತುಂಗಭದ್ರಾ ನೋಡಿ, ಇಲ್ಲಿ ಕೃಷ್ಣ ಕೆಳಗಡೆ ಬರ್ತಾ ಇರುತ್ತೆ ನಮಗೆ ತುಂಗಭದ್ರಾ ರಿವರು. ಸೊ ತುಂಗಭದ್ರಾ ಬಗ್ಗೆ ಇವಾಗ ಸ್ವಲ್ಪ ಡಿಸ್ಕಷನ್ ನಾವು ಮಾಡ್ಕೊತಾರಣ್ಣ. ಸೊ ತುಂಗಭದ್ರಾ ನೋಡಿ, ಇದು ಸ್ಟಾರ್ಟ್ಸ್ ಆ್ಯಂಡ್ ಫ್ಲೋಸ್ ಥ್ರೂ ದ ಸ್ಟೇಟ್ ಆಫ್ ಕರ್ನಾಟಕ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಸೊ ಸ್ಟಾರ್ಟ್ ಮತ್ತು ಫ್ಲೋ ಎರಡೂ ಕೂಡ ಕರ್ನಾಟಕದಲ್ಲೇ ಇರುವಂಥದ್ದು. ಸೊ ತುಂಗಭದ್ರಕ್ಕೆ ಜಾಸ್ತಿ ಇಂಪಾರ್ಟೆನ್ಸು ಕರ್ನಾಟಕದಲ್ಲಿ, ಬೇರೆ ದಿಕ್ಕಿನ ಯಾಕೆ ಜಾಸ್ತಿ ಇದೆ ಅಂತಂದರೆ ಸ್ಟಾರ್ಟು ಮತ್ತು ಫ್ಲೋ ಆಗೋದು ಕೂಡ ಇದರ ಟರ್ಮ್ಸು ಕಂಪ್ಲೀಟ್ಲಿ ಕರ್ನಾಟಕದಲ್ಲೇ ಇದೆ. ಬಟ್ ಎಲ್ಲಿಂದ ಒರಿಜಿನೇಟ್ ಆಗುತ್ತೆ ಅಂತಂದರೆ ಕರ್ನಾಟಕ ಮತ್ತು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಿನ ಬಾರ್ಡರ್ ಏನಿದೆಯಲ್ಲ ಕಾನ್ಫ್ಲೂಯೆನ್ಸು, ಇಲ್ಲಿಂದ ಇದು ಒರಿಜಿನೇಟ್ ಆಗುತ್ತೆ. ಸೊ ನಾವು ಮ್ಯಾಪಲ್ಲಿ ನೋಡ್ಕೊಂಡಾಗಲೂ ಕೂಡ ನೋಡ್ಕೊಂಡಿದ್ವಿ ಯಾವ ಥರ ನಮಗೆ ಇದು ಮ್ಯಾಪಿಂಗ್ ಇದೆ ಅಂತ ಹೇಳ್ಬಿಟ್ಟು, ಎಲ್ಲಿ ನಮಗೆ ಆಂಧ್ರ ಪ್ರದೇಶ ತೆಲಂಗಾಣ ಬಾರ್ಡರ್ ಇದೆ ಅಂತ ಹೇಳ್ಬಿಟ್ಟು. ಆದರೆ ಕೃಷ್ಣಾ ರಿವರ್ಗಿದು ಮೀಟ್ ಆಗುತ್ತೆ. ಸೊ ಕೃಷ್ಣಾ ರಿವರ್ಗಿದು ಮೀಟ್ ಆಗಿಬಿಟ್ಟು ಅದಾದಮೇಲೆ ನಿಯರ್ ಎಲ್ಲಿ ಮೀಟ್ ಆಗುತ್ತೆ ಅಂತಂದರೆ ಆಲಂಪುರ್ ವಿಲೇಜ್, ಆಲಂಪುರ್ ವಿಲೇಜ್ ಅಲ್ಲಿ ಮೀಟ್ ಆಗುತ್ತೆ ತೆಲಂಗಾಣದಲ್ಲಿ. ಎಕ್ಸಾಕ್ಟಾಗಿ ನಾವು ನೋಡ್ಕೋಬೇಕು ಅಂತಂದರೆ ಈ ಮ್ಯಾಪ್ನ ರೆಫರ್ ಮಾಡ್ಕೋಬೋದಾಗತ್ತೆ ನಾವು. ಸೊ ನೋಡಿ, ಇದು ಆಲ್ಮೋಸ್ಟ್ ಎಲ್ಲಿದೆ ಅಂತಂದರೆ ಇಲ್ಲಿದೆ ನಮಗೆ, ಇಲ್ಲಿ ಕರ್ನಾಟಕ ಇದೆ. ಸೊ ಕರ್ನಾಟಕ ಇಲ್ಲಿದೆ ಮತ್ತು ಈ ಬಾರ್ಡರು ನಮಗೆ ಏನಾಗ್ತಾ ಇರುತ್ತೆ, ಈ ಬಾರ್ಡರ್ ಬಂದುಬಿಟ್ಟು ನಮಗೆ ಇಲ್ಲಿ ಮೇಲ್ಗಡೆ ತೆಲಂಗಾಣ ಇದೆ ಮತ್ತು ಇಲ್ಲಿ ಕೆಳಗಡೆ ನಮಗೆ ಆಂಧ್ರ ಪ್ರದೇಶ ಇದೆ. ಸೊ ಇದನ್ನು ಹುಟ್ಟಿರೋದು ಕೂಡ ಆಲ್ಮೋಸ್ಟ್ ನಾವು ಕರ್ನಾಟಕ ಅಂತಲೇ ಯಾಕೆ ಕರಿತೀವಿ ಅಂತಂದರೆ ಇದರ ಕಂಪ್ಲೀಟ್ ಫ್ಲೋ ಬಂದುಬಿಟ್ಟು ತುಂಗಭದ್ರದ್ದು ನಾವು ನೋಡಿಕೊಂಡ್ರೆ ಇದು ಕಂಪ್ಲೀಟ್ ಫ್ಲೋ ಬಂದುಬಿಟ್ಟು ಕರ್ನಾಟಕದಲ್ಲೇ ಇರುವಂಥದ್ದು. ಸೊ ಅದನ್ನು ಒರಿಜಿನೇಷನು ಕೂಡ ಕರ್ನಾಟಕದ್ದೇ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಯಾಕಂತಂದರೆ ಜಾಸ್ತಿ ಫ್ಲೋ ಕರ್ನಾಟಕದಲ್ಲೇ ಇದೆ ಅಲ್ವಾ, ಸೊ ಕಮ್ಮಿ ಫ್ಲೋ ಇದೆ ಬೇರೆ ಸ್ಟೇಟಲ್ಲಿ. ಸೊ ಇದು ನೋಡಿ ಜಾಯಿನ್ ಆಗೋ ಅಂಥದ್ದು ಕೃಷ್ಣಾಗೆ.
ಸೊ ಕೃಷ್ಣಿಂದ ಇಲ್ಲಿಂದ ಇದು ಸಪ್ರೇಟ್ ಆಗ್ತಿರುತ್ತೆ. ಸೊ ಇಷ್ಟು ನೆನ್ಪಿಟ್ಕೊಂಡಿರಿ, ಕೃಷ್ಣ ಇವಾಗ ಇಲ್ಲೇ ಕಂಟಿನ್ಯೂ ಆಗ್ತಿರುತ್ತೆ. ಕೃಷ್ಣಕ್ಕೆ ನಾವು ನೋಡ್ಕೊಂಡ್ವಿ ಬೇರೆ ಬೇರೆ ರಿವರ್ ಎಲ್ಲನೂ ಕೂಡ ಜಾಯ್ನ್ ಆಗುತ್ತೆ. ಎಕ್ಸಾಂಪಲ್ ಇಲ್ಲಿ ನಮಗೆ ಭೀಮನೂ ಕೂಡ ಜಾಯ್ನ್ ಆಗುತ್ತೆ, ಮತ್ತು ಬೇರೆ ರಿವರು ಕೂಡ ನೋಡ್ಕೊಂಡ್ವಿ ನಾವು. ಬಟ್ ತುಂಗಭದ್ರಾ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ಫ್ಲೋ ಅದು ಕರ್ನಾಟಕದಲ್ಲೇ ಮೇಂಟೈನ್ ಆಗ್ತಿರುತ್ತೆ. ಎಲ್ಲಿ ಇದು ಕೃಷ್ಣಗೆ ಜಾಯ್ನ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು, ಆಲಂಪುರ್ ವಿಲೇಜು ತೆಲಂಗಾಣದಲ್ಲಿ. ಸೊ ಆಲಂಪುರ್ ವಿಲೇಜಲ್ಲಿ ಇದು ಜಾಯ್ನ್ ಆಗ್ತಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದ್ರ ಬಗ್ಗೆ ಇನ್ನೊಂದೇನು ಅಂತಂದರೆ, ಇದನ್ನು ಪಂಪ ಅಂತಲೂ ಕೂಡ ಕರೀತಾರೆ. ತುಂಗಭದ್ರಾ ರಿವರ್ ವಾಸ್ ನೋನ್ ಬೈ ದ ನೇಮ್ ಆಫ್ ಪಂಪ. ಮುಂಚೆ ಇದನ್ನು ಪಂಪ ಅಂತಲೂ ಕೂಡ ಕರೀತಾರೆ, ಇವಾಗಲೂ ಕೂಡ ಕೆಲವೊಬ್ಬರು ಪಂಪ ಅಂತಲೇ ರೆಫರ್ ಮಾಡಿರ್ತಾರೆ ತುಂಗಭದ್ರಕ್ಕೆ. ನೆಕ್ಸ್ಟ್ ಇಂಪಾರ್ಟೆಂಟ್ ರಿವರು ನಾವು ಮಲ್ಲಪ್ರಭಾ ಬಗ್ಗೆ ನೋಡ್ಕೊಳ್ತಾರಣ. ಸೊ ಈ ಕಡೆ ವೆಸ್ಟ್ ಸೈಡು ಕರ್ನಾಟಕದ್ದು ನೀವೇನಾದರೂ ನೋಡಿಕೊಂಡ್ರೆ ಇಲ್ಲಿದೆ ನೋಡಿ ನಮಗೆ ಮಲ್ಲಪ್ರಭಾ ರಿವರು. ಸೊ ಮಲ್ಲಪ್ರಭಾ ರಿವರು ಕೂಡ ಟ್ರಿಬ್ಯೂಟರಿ, ಇದು ಟ್ರಿಬ್ಯೂಟರಿ ಯಾವುದರದ್ದು ಅಂತಂದರೆ ಕೃಷ್ಣಾದು ಟ್ರಿಬ್ಯೂಟರಿ, ಫ್ಲೋಸ್ ಥ್ರೂ ದ ಸ್ಟೇಟ್ ಆಫ್ ಕರ್ನಾಟಕ ಇನ್ ಇಂಡಿಯಾ. ಸೊ ಎಲ್ಲಿ ಅಂತಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಇದು ರೈಸ್ ಆಗುತ್ತೆ, ಅದಾದಮೇಲೆ ಯಾವ ಸ್ಟೇಟು ಅಥವಾ ಯಾವ ಡಿಸ್ಟ್ರಿಕ್ಟಲ್ಲಿ ಎಲ್ಲಿದೆ ಅಂತಂದರೆ ಇದು ಬೆಳಗಾಂ ಡಿಸ್ಟ್ರಿಕ್ಟಲ್ಲಿ ಇದು ಫ್ಲೋ ಆಗ್ತಾಯಿರುತ್ತೆ. ಆದರೆ ಕೃಷ್ಣಕ್ಕೆ ಎಲ್ಲಿ ಜಾಯ್ನ್ ಆಗುತ್ತೆ ಅಂತಂದರೆ ಬಾಗಲಕೋಟೆ ಡಿಸ್ಟ್ರಿಕ್ಟಲ್ಲಿ ಜಾಯ್ನ್ ಆಗುತ್ತೆ, ಕೂಡಲ ಸಂಗಮ. ಸೊ ಕೂಡಲ ಸಂಗಮದಲ್ಲಿ ಕೃಷ್ಣ ರಿವರ್ಗೆ ಯಾವ ರಿವರ್ ಜಾಯ್ನ್ ಆಗುತ್ತೆ ಅಂತಂದರೆ ಆನ್ಸರ್ ಬಂದುಬಿಟ್ಟು ಮಲ್ಲಪ್ರಭಾ ರಿವರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ನಾವಿಲ್ಲಿ ನೋಡ್ಕೊಂಡಿದ್ರೆ ಮಲ್ಲಪ್ರಭಾ ಕೆಳಗಡೆ ನಮಗೆ ಕಾಳಿ ನದಿ ಬರುತ್ತೆ. ಸೊ ಕಾಳಿ ರಿವರ್ ಬಂದುಬಿಟ್ಟು ಯಾವ ಥರ ಅಂತಂದರೆ, ಈಗ ಬೆಂಗಳೂರು ರೀಜನಲ್ಲಿ ಯಾವ ಥರ ಕಾವೇರಿ ಲೈಫ್ ಲೈನ್ ಆಗಿರುತ್ತಲ್ಲ ಬೆಂಗಳೂರು ಬೇಸಿನ್ನು ಅಥವಾ ಬೆಂಗಳೂರು ರೀಜನ್ ಹತ್ರ ಅಥವಾ ಸೌತ್ ಕರ್ನಾಟಕ ಅಂತ ಅಂದ್ಕೊಂಡು ನಮಗೆ ಯಾವ ಥರ ಕಾವೇರಿ ಇಂಪಾರ್ಟೆಂಟ್ ಆಗಿರುತ್ತಲ್ಲ, ಅದೇ ಥರ ನಮಗೆ ವೆಸ್ಟರ್ನ್ ಕೋಸ್ಟ್ ಅಂತಂದರೆ ಕಾರವಾರ ರೀಜನ್ಗಳಿಗೆ ಕಾಳಿ ರಿವರ್ ಬಂದುಬಿಟ್ಟು ಅಥವಾ ಕಾಳಿ ನದಿ ಬಂದುಬಿಟ್ಟು ಒಂಥರ ಲೈಫ್ ಲೈನ್ ಇದ್ದಂಗೆ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ಇದರ ಅರೌಂಡು ತುಂಬಾ ಜಾಸ್ತಿ ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಬಟ್ ಯಾವುದು ಅಂತಂದರೆ ಇಂಪಾರ್ಟೆಂಟು ಸೂಪಾ ಡ್ಯಾಮು, ಗಣೇಶ್ ಗುಡಿ ಹತ್ರ ಇದೆ ಸೂಪಾ ಡ್ಯಾಮು, ತುಂಬಾ ಬ್ಯೂಟಿಫುಲ್ ಡ್ಯಾಮ್ ಇದೆ ಇದು. ಸೊ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ದೇರ್ ಆರ್ ಮೆನಿ ಡ್ಯಾಮ್ಸ್ ಬಿಲ್ಟ್ ಅಕ್ರಾಸ್ ದಿಸ್ ರಿವರ್ ಫಾರ್ ದ ಜನ್ರೇಷನ್ ಆಫ್ ಎಲೆಕ್ಟ್ರಿಸಿಟಿ. ಮತ್ತು ಇದು ಉತ್ತರ ಕನ್ನಡ ಡಿಸ್ಟ್ರಿಕ್ಟಿಂದು ಲೈಫ್ ಲೈನ್ ಥರ ಆ್ಯಕ್ಟ್ ಮಾಡ್ತಿರುತ್ತೆ. ಸೊ ತುಂಬಾ ಇಂಪಾರ್ಟೆಂಟು ಕಾಳಿ ರಿವರು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ನಾವು ಕಾಳಿ ನದಿಗಿಂತ ಸ್ವಲ್ಪ ಕೆಳಗಡೆ ಬಂದರೆ ನಮಗೆ ಜೋಗ್ ಫಾಲ್ಸು ಸಿಗುತ್ತೆ. ಜೋಗ್ ಫಾಲ್ಸ್ ಬಗ್ಗೆ ಇವಾಗಲೇ ತುಂಬಾ ಸರಿ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ, ಒಂದ್ಸರಿ ರಿವಿಷನ್ ಮಾಡ್ಕೊಂಬಿಟ್ರನ್ನ. ಇದು ನೋಡಿ 13th ವರ್ಲ್ಡಲ್ಲಿ 13th ಇರುವಂಥದ್ದು, ಯಾವುದರ ರೀಜನಲ್ಲಿ ಅಂತಂದರೆ ಫಾಲು ಅಥವಾ ವಾಟರ್ ಬೇಸು, ವಾಟರ್ ಡೇಟಾ ಬೇಸಲ್ಲಿ ಹೈಯೆಸ್ಟು ಪ್ಲಂಜಲ್ಲಿ 13th ಇರುವಂಥದ್ದು ವರ್ಲ್ಡಲ್ಲಿ. ದ ಫಾಲ್ಸ್ ಆರ್ ಮೇಜರ್ ಟೂರಿಸ್ಟ್ ಅಟ್ರಾಕ್ಷನ್ ಆ್ಯಂಡ್ ಈಸ್ 13th ಇನ್ ದ ವರ್ಲ್ಡ್ ಬೈ ವಾಟರ್ಫಾಲ್ ಡೇಟಾ ಬೇಸ್, ವಾಟರ್ಫಾಲ್ ಡೇಟಾ ಬೇಸ್ ಪ್ರಕಾರ. ಸೊ ಯಾವ ತಾಲೂಕಲ್ಲಿದೆ ಅಂತಂದರೆ ಸಾಗರ ತಾಲೂಕಲ್ಲಿದೆ. ಸೊ ಇದು ಹೈಯೆಸ್ಟ್ ಪ್ಲಂಜ್ ವಾಟರ್ಫಾಲ್ಸು ಇಂಡಿಯಾದಲ್ಲಿ, ಒನ್ ಆಫ್ ದ ಹೈಯೆಸ್ಟ್, ಹೈಯೆಸ್ಟ್ ಅಂತಲ್ಲ ಹೈಯೆಸ್ಟ್ ಬಂದುಬಿಟ್ಟು ಆಗುಂಬೆ ಹತ್ರ ಇದೆ. ಸೊ ಬಂದುಬಿಟ್ಟು ಒನ್ ಆಫ್ ದ ಹೈಯೆಸ್ಟ್ ಪ್ಲಂಜ್ ವಾಟರ್ಫಾಲ್ಸ್ ಇದು ಇಂಡಿಯಾದಲ್ಲಿ. ಸೊ ಜೋಗ್ ಫಾಲ್ಸ್ಗೆ ಗೇರುಸೊಪ್ಪ ಫಾಲ್ಸ್ ಅಂತಲೂ ಕೂಡ ಕರೀತಾರೆ, ಜೋಗ ಫಾಲ್ಸ್ ಅಂತಲೂ ಕೂಡ ಕರೀತಾರೆ. ದೇರ್ ಆಲ್ಸೋ ನೋನ್ ಆಸ್ ಗೇರುಸೊಪ್ಪ ಫಾಲ್ಸ್ ಮತ್ತು ಜೋಗದ ಗುಂಡಿ ಅಂತ. ಸೊ ಇದನ್ನು ನಾವು ಇವಾಗಲೇ ಬೇರೆ MCQ ಸೆಕ್ಷನಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸು, ಅದನ್ನು ನೆನ್ಪಿಟ್ಕೊಂಡಿರಿ. ಅದಾದಮೇಲೆ ನಾವು ಕರ್ನಾಟಕದ ಆಲ್ಮೋಸ್ಟ್ ಈಸ್ಟ್ ಸೈಡ್ ಏನಾದರೂ ಬಂದರೆ ನಮಗೆ ಇಲ್ಲಿ ರಿಸರ್ವಾಯರ್ ಏನಿದಾವಲ್ಲ, ರಿಸರ್ವಾಯರ್ ಕೆಳಗಡೆ ಯಾವ್ದು ಸಿಗುತ್ತೆ ಅಂತಂದರೆ ವೇದಾವತಿ ರಿವರ್ ಸಿಗುತ್ತೆ. ಸೊ ಈ ಕಡೆ ಈ ಬಾರ್ಡರಲ್ಲಿ ನೀವು ನೋಡಿಕೊಂಡ್ರೆ ವೇದಾವತಿ ರಿವರ್ ಸಿಗುತ್ತೆ. ಸೊ ದ ವೇದಾವತಿ ರಿವರು ಇಂಡಿಯಾದಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಆದರೆ ಎಲ್ಲಿ ರೈಸ್ ಆಗುತ್ತೆ ಅಂತಂದರೆ ಬಾಬಾ ಬುಡನ್ಗಿರಿ ಮೌಂಟೇನ್ಸು, ವೆಸ್ಟರ್ನ್ ಘಾಟ್ಸಲ್ಲಿ ರೈಸ್ ಆಗ್ತಾಯಿರುತ್ತೆ. ಸೊ ಕರ್ನಾಟಕದಿಂದ ಫ್ಲೋ ಆಗಿಬಿಟ್ಟು ಆಂಧ್ರ ಪ್ರದೇಶಿಗೆ ಇದು ಫ್ಲೋ ಆಗ್ತಾಯಿರುತ್ತೆ. ಸೊ ಫ್ಲೋಸ್ ಥ್ರೂ ದ ಸ್ಟೇಟ್ಸ್ ಆಫ್ ಕರ್ನಾಟಕ ಆ್ಯಂಡ್ ಆಂಧ್ರ ಪ್ರದೇಶ್. ದ ವೇದಾವತಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಹಗಾರಿ. ಸೊ ಮೋಸ್ಟ್ ಇಂಪಾರ್ಟೆಂಟು ಹಗಾರಿ ಎಲ್ಲಿ ಅಂತಂದರೆ ಬಳ್ಳಾರಿ ಡಿಸ್ಟ್ರಿಕ್ಟು ಕರ್ನಾಟಕದಲ್ಲಿ. ಮತ್ತು ಸೊ ಕೆಲವೊಂದು ಪಾರ್ಟು ಆಂಧ್ರ ಪ್ರದೇಶದಲ್ಲೂ ಕೂಡ ಅದೇ ಥರ ಕರೀತಾರೆ. ಇಷ್ಟೇ ನೆನ್ಪಿಟ್ಕೊಂಡಿರಿ, ಇದು ವೇದಾವತಿ ರಿವರ್ ಬಗ್ಗೆ ಸಾಕು. ನೆಕ್ಸ್ಟು ವೇದಾವತಿ ರಿವರಿಂದ ಸ್ವಲ್ಪ ಕೆಳಗಡೆ ನಾವು ಬಂದರೆ ನಮಗೆ ಶಿಂಷಾ ಸಿಗುತ್ತೆ. ಶಿಂಷಾ ಇಸ್ ದ ರಿವರ್ ದಟ್ ಫ್ಲೋಸ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. ಇಟ್ ಈಸ್ ಒನ್ ಆಫ್ ದ ಟ್ರಿಬ್ಯೂಟರೀಸ್ ಆಫ್ ಯಾವ ರಿವರಿನ ಟ್ರಿಬ್ಯೂಟರಿ ಅಂತಂದರೆ ಕಾವೇರಿ. ಸೊ ನಾವು ಇಷ್ಟೊತ್ತು ಕೃಷ್ಣಾ ಬೇಸಿನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಅಂತಂದರೆ ಕೃಷ್ಣಾ ಬೇಸಿನ್ ಸರೌಂಡಿಂಗ್ ಇರುವಂಥದ್ದು ಟ್ರಿಬ್ಯೂಟರಿ ಯಾವುದು ಕರ್ನಾಟಕದಲ್ಲಿ ಫ್ಲೋ ಆಗ್ತದೆ ಅದನ್ನು ನಾವು ನೋಡ್ಕೊತಾ ಇದ್ವಿ. ಬಟ್ ಇವಾಗ ನಾವು ಶಿಂಷಾ ಅಂತಂದರೆ ನಾವು ಇವಾಗ ಕಾವೇರಿ ಟ್ರಿಬ್ಯೂಟರಿಗೆ ಬಂದುಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನಮಗೆ. ಸೊ ದ ರಿವರ್ ಒರಿಜಿನೇಟ್ಸ್ ಇನ್ ಸದರ್ನ್ ಪಾರ್ಟ್ಸ್ ಆಫ್ ದೇವರಾಯನ ದುರ್ಗ. ದೇವರಾಯನ ದುರ್ಗದು ಸದರ್ನ್ ಪಾರ್ಟಲ್ಲಿ ಒರಿಜಿನೇಟ್ ಆಗುತ್ತಂತೆ. ಎಲ್ಲಿದೆ, ಯಾವ ಡಿಸ್ಟ್ರಿಕ್ಟಲ್ಲಿ ಅಂತಂದರೆ ಇದು ಆನ್ಸರ್ ಬಂದುಬಿಟ್ಟು ತುಮಕೂರು ಡಿಸ್ಟ್ರಿಕ್ಟಲ್ಲಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಹೇಮಾವತಿ. ಸೊ ಶಿಂಷಾ ಲೆಫ್ಟ್ ಸೈಡ್ ನೀವು ನೋಡ್ಕೊಂಡಿದ್ರೆ ಇಲ್ಲಿ ಹೇಮಾವತಿ ಬರುತ್ತೆ. ಹೇಮಾವತಿನೂ ಕೂಡ ನಮಗೆ ಇದು ಜಾಯ್ನ್ ಆಗುತ್ತೆ ಕಾವೇರಿ ರಿವರ್ಗೆ KRS ಮೂಲಕ. ಸೊ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇರ್ಬೋದು,
ಹೇಮಾವತಿ ಬಂದುಬಿಟ್ಟು ಇಲ್ಲಿ ಕೆ ಆರ್ ಎಸ್ ಮೂಲಕ ನಮಗೆ ಕಾವೇರಿ ರಿವರ್ಗೆ ಜಾಯಿನ್ ಆಗ್ತಾ ಇರುತ್ತೆ. ಸೊ ಹೇಮಾವತಿ ರಿವರ್ ಬಗ್ಗೆ ನಾವು ಸ್ವಲ್ಪ ನೋಡ್ಕೊಂಡಿರ್ಬೇಕು ಅಂತಂದರೆ ಯಾವ ಡಿಸ್ಟ್ರಿಕ್ಟಲ್ಲಿ ಇದರ ಒರಿಜಿನೇಷನ್ ಇದೆ ಅಂತಂದರೆ ಆನ್ಸರ್ ಬಂದುಬಿಟ್ಟು ಚಿಕ್ಕಮಗಳೂರು ಡಿಸ್ಟ್ರಿಕ್ಟು. ಚಿಕ್ಕಮಗಳೂರು ಡಿಸ್ಟ್ರಿಕ್ಟಲ್ಲಿ ಇದರ ಒರಿಜಿನೇಷನ್ ಇದೆ ಮತ್ತು ಚೀಫ್ ಟ್ರಿಬ್ಯೂಟರಿ ಇದು ಯಾಗಚಿ ರಿವರ್ ಇಂದು. ಅದಾದಮೇಲೆ ಇದು ಮಂಡ್ಯ ಡಿಸ್ಟ್ರಿಕ್ಟು ಎಂಟರ್ ಆಗುತ್ತೆ ಬಿಫೋರ್ ಜಾಯ್ನಿಂಗ್ ಕಾವೇರಿ ನಿಯರ್ ಕೃಷ್ಣರಾಜ ಸಾಗರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟು ಬಂದುಬಿಟ್ಟು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿವರ್ಸು ಕಾವೇರಿ. ಸೊ ಕಾವೇರಿ ನೋಡಿ ಅದನ್ನು ಪೊನ್ನಿ ಅಂತ ಹೇಳ್ಬಿಟ್ಟು ಅದನ್ನು ರೆಫರ್ ಮಾಡ್ತಾರಂತೆ. ಈ ಥರ ಕ್ವೆಶನ್ಸು ಒಂದೊಂದು ಸರಿ ನೆನಪು ಇರಲ್ಲ, ಅದಕ್ಕೋಸ್ಕರ ಇದನ್ನು ನೆನ್ಪಿಟ್ಕೊಂಡಿರಿ. ಪೊನ್ನಿ ಅಂತ ಹೇಳ್ಬಿಟ್ಟು ಕೂಡ ರೆಫರ್ ಮಾಡ್ತಾರಂತೆ. ಮುಂಚೆನೂ ಕೂಡ ಕೆಲವೊಂದು ರಿವರ್ಗೆ ನಾವು ಬೇರೆ ಬೇರೆ ಹೆಸರನ್ನ ನೋಡ್ಕೊಂಡಿದ್ದೀವಿ. ಚಂದ್ರಭಾಗ ಎಕ್ಸಾಂಪಲ್ಲು ಭೀಮಾಗಿ ನೋಡ್ಕೊಂಡಿದ್ದೀವಲ್ಲ, ಆ ಥರದ್ದು ನೆನ್ಪಿಟ್ಕೊಂಡಿರಿ. ಸೊ ಇದು ಎಲ್ಲಿ ಅಂತಂದರೆ ತಲಕಾವೇರಿಯಲ್ಲಿ ಇದರ ಒರಿಜಿನೇಷನ್ ಇದೆ, ಕೊಡಗುವಲ್ಲಿ. ಸೊ ಎಲ್ಲರಿಗೂ ಗೊತ್ತಿರೋಂಗೆ ಕರ್ನಾಟಕದಿಂದ ಇದು ತಮಿಳ್ನಾಡುಗೆ ಫ್ಲೋ ಆಗ್ತಾಯಿರತ್ತೆ. ಬಟ್ ನಮಗೆಲ್ಲರಿಗೂ ಒರಿಜಿನೇಷನ್ ಗೊತ್ತಿರುತ್ತೆ, ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಲಕಾವೇರಿ ಅಂತ ಗೊತ್ತಿರುತ್ತೆ. ಬಟ್ ಎಲ್ಲಿ ಎಂಡ್ ಆಗುತ್ತೆ ಅಥವಾ ಎಲ್ಲಿ ಇದರ ಮೌತ್ ಇದೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ನೋಡಿ, ಇಲ್ಲಿ ಪೂಂಫೂರ್. ಪೂಂಫೂರ್ ಎಲ್ಲಿದೆ ಅಂತಂದರೆ ತಮಿಳ್ನಾಡು ಅಲ್ಲಿದೆ ಇದು. ಸೊ ಪೂಂಫೂರ್ ತಮಿಳ್ನಾಡುವಲ್ಲಿ ಹೋಗ್ಬಿಟ್ಟು ಇದರ ಮೌತ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಷ್ಟು ನೀವು ನೆನ್ಪಿಟ್ಕೊಂಡಿರಿ. ಸೊ ಇದರಲ್ಲಿ ಕೂಡ ನಾವೇನಾದರೂ ನೋಡ್ಕೊಂಡಿದ್ರೆ ಇದರಲ್ಲಿ ಕಾವೇರಿ ಬಂದುಬಿಟ್ಟು ಈ ಕಡೆ ನೋಡಿ ರೈಟ್ ಸೈಡಲ್ಲಿ ಎಂಡ್ ಆಗ್ತದೆ. ಸೊ ಈ ಕಡೆ ಕಾವೇರಿ, ಈ ಕಡೆ ರೈಟ್ ಸೈಡಲ್ಲಿ ಇಲ್ಲಿ ಎಂಡ್ ಆಗ್ತಾಯಿರತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಪುಂಫೂರ್ ಬರುತ್ತಂತೆ, ಅದನ್ನು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಇಲ್ಲಿ ಮೇಲ್ಗಡೆ ನಾವು ಲಿಂಗನಮಕ್ಕಿ ಡ್ಯಾಮ್ನ ನಾವು ಸ್ಕಿಪ್ ಮಾಡ್ಕೊಂಬಿಟ್ಟಿದ್ವಲ್ಲ. ಸೊ ಲಿಂಗನಮಕ್ಕಿ ಡ್ಯಾಮ್ ನೋಡಿ ಕರ್ನಾಟಕದಲ್ಲೇ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರೋದು ಯಾವಾಗ ಅಂತಂದರೆ 1964ಅಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರುವಂಥದ್ದು ಇದನ್ನು. ಬಟ್ ಇದನ್ನು ಯಾವ ತಾಲೂಕಲ್ಲಿದೆ ಅಥವಾ ಅಂತ ಹೇಳ್ಬಿಟ್ಟು ಏನಾದರೂ ಕೇಳಿದ್ರೆ ಸಾಗರ ತಾಲೂಕಲ್ಲಿದೆ. ನೆಕ್ಸ್ಟು ಯಾವ ರಿವರ್ ಮೇಲಿದೆ ಅಥವಾ ಯಾವ ರಿವರ್ ಕ್ರಾಸ್ ಇದೆ ಅಂತಂದರೆ ಆನ್ಸರ್ ಬಂದುಬಿಟ್ಟು ಶರಾವತಿ ರಿವರ್ ಕ್ರಾಸ್ ಇದೆ ಇದು. ನೆಕ್ಸ್ಟು ಭದ್ರಾ ಡ್ಯಾಮ್ ಬಗ್ಗೆ ನೋಡ್ಕೊಳೋಣ, ಅಥವಾ ಭದ್ರಾ ರಿಸರ್ವಾಯರ್ ಇದೆಯಲ್ಲ ಲಿಂಗನಮಕ್ಕಿಯಿಂದ ಕೆಳಗಡೆ. ಸೊ ಈ ಭದ್ರಾ ರಿಸರ್ವಾಯರ್ ಅಥವಾ ಭದ್ರಾ ರಿವರ್ ಬಂದುಬಿಟ್ಟು ಎಲ್ಲಿದೆ ಅಂತಂದರೆ ಟ್ರಿಬ್ಯೂಟರಿ ಅದು ತುಂಗಭದ್ರದು. ಸೊ ತುಂಗಭದ್ರಾ ನಮಗೆ ಎಲ್ಲಿ ಜಾಯ್ನ್ ಆಗುತ್ತೆ ಅಂತ ನೋಡ್ಬಿಟ್ಟು ನೋಡ್ಕೊಂಡಿದ್ವಲ್ಲ, ಇದು ತೆಲಂಗಾಣ ರೀಜನ್ ಹತ್ರ ಕೃಷ್ಣಗೆ ಜಾಯ್ನ್ ಆಗುತ್ತೆ. ಬಟ್ ಅದಾದಮೇಲೆ ಬಂದುಬಿಟ್ಟು ಭದ್ರಾ ಇಲ್ಲಿ ಇದು ಡ್ಯಾಮ್ ಮಾಡ್ತಾಯಿರುತ್ತೆ ಅಂತಂದರೆ ಅಕ್ರಾಸ್ ದ ರಿವರ್ ಭದ್ರಾ ರಿವರ್ ಹತ್ರ ಇದು ಭದ್ರಾ ಡ್ಯಾಮು ಮಾಡ್ಕೊಂಡಿದ್ದಾರೆ. ಸೊ ಭದ್ರಾ ಡ್ಯಾಮ್ ಈಸ್ ಲೊಕೇಟೆಡ್ ಇನ್ ದ ಬಾರ್ಡರ್ ಆಫ್ ಭದ್ರಾವತಿ ಮತ್ತು ತರೀಕೆರೆ. ಭದ್ರಾವತಿ ಮತ್ತು ತರೀಕೆರೆ ಬಾರ್ಡರಲ್ಲಿ ಇದು ಲೊಕೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ನಾವು ಎಲ್ಲ ರಿವರ್ಸು, ಎಲ್ಲ ಇಂಪಾರ್ಟೆಂಟ್ ರಿವರ್ಸು ಕರ್ನಾಟಕದ್ದು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ ಇವಾಗಲೇ. ಯಾವ್ದಾರು ಒಂದು ಸ್ಕಿಪ್ ಆಗೋಗ್ಬಿಟ್ಟಿದ್ರೆ ಅದನ್ನು ಕೂಡ ನೀವು ರಿವೈಸ್ ಮಾಡ್ಕೊಂಬಿಟ್ಟಿರಿ. ಮೋಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ನಾರ್ತಿಂದ ಸೌತ್ ಅರೇಂಜ್ಮೆಂಟು, ವೆಸ್ಟಿಂದ ಈಸ್ಟ್ ಅರೇಂಜ್ಮೆಂಟು, ಆ ಥರ ಕ್ವೆಶನ್ಸು ಇಂಪಾರ್ಟೆಂಟು. ಮತ್ತು ಇದರ ರಿಲೇಟೆಡ್ ಏನೇನು ನಾನು ವಿಕಿಪೀಡಿಯಿಂದನೇ ತೊಗೊಂಡಿರೋಂಥದ್ದವೆಲ್ಲ ವಿಕಿಪೀಡಿಯಿಂದನೇ ಸ್ಕ್ರೀನ್ಶಾಟ್ ತೊಗೊಂಡಿರೋಂಥದ್ದು, ಅದನ್ನೆಲ್ಲ ಇಲ್ಲಿ ಆ್ಯಡ್ ಮಾಡಿದ್ರೆ ಸುಮ್ಮನೆ ಇದ್ರದ್ದು ಜಾಸ್ತಿ ಆಗೋಗ್ಬಿಡುತ್ತೆ ಸೈಜು, ವಿಡಿಯೋ ಸೈಜು. ಅದಕ್ಕೋಸ್ಕರ ನಾನು ಏನು ಮಾಡಿರ್ತೀನಿ ಅಂತಂದರೆ ಇಂಡಿವಿಜುವಲ್ ಇಂಡಿವಿಜುವಲ್ ಇಮೇಜಸ್ನ ಇದನ್ನು ವಿಡಿಯೋ ಬಂದ ತಕ್ಷಣ ನಿಮಗೆ ಅದನ್ನು ಅಲ್ಲಿ ಶೇರ್ ಮಾಡ್ಕೊಂಬಿಟ್ಟಿರ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ. ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಹೋಗಿ ಅಲ್ಲಿ ಬೇಕಾದ್ರೆ ನನ್ನ ಫಾಲೋ ಮಾಡ್ಕೋಬೋದು, ಅಲ್ಲಿಂದನೇ ನಿಮಗೆ ಇಮೇಜಸ್ಸು ಸಿಕ್ಬಿಟ್ಟಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಥಮ್ಸ್ ಅಪ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂತಂದರೆ ಇದೇ ಥರ ವೀಡಿಯೋನ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.